ನಾನೊಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇದ್ದೆ. ಆ ಹುಡುಗಿನ ನನ್ನ ತುಂಬ ಪ್ರೀತಿಸ್ತಾ ಇದ್ದೆ. ಅವ್ರ ಅಪ್ಪ ನಮ್ಮಿಬ್ಬರನ್ನು ಬೇರೆ ಮಾಡಿ ಅವಳಿಗೆ ಮದುವೆ ಮಾಡಿಬಿಟ್ಟು ಮೊನ್ನೆ ಅವಳು ಮದುವೆಗೆ ಹೋಗಿದ್ದೆ. ಆಗ 2001 ರೂಪಾಯಿ ಮುಯಿ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಹೇ ಪಟಾಣ್, ಯಾರೋ 10 ಜನ ನೋಡಿದ್ರು ಡಾನದವನ್ನ ಹಾಕೋಣ. ನಾನು ಅವ್ನು ಹೊಡೆದಿರೋ 10 ಜನನು ಗಾರೆ ಕೆಲಸದವರು. ಗಾರೆ ಕೆಲಸದವ್ರು ಬರ್ತಾ ಇದ್ದಾರೆ ನೋಡಪ್ಪ. ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ನನ್ನನ್ನು ದಾಡಿ ತೆಗಿ ದಾಡಿ ತೆಗಿ ಅಂತ ಹೇಳ್ತಾ ಇದ್ದಾರೆ. ನಾನು ಯಾಕೆ ದಾಡಿ ತೆಗಿತಾ ಇಲ್ಲ ಅಂತ ಗೊತ್ತಾದರೆ ಶಾಕ್ ಆಗ್ತೀರ. ಎಲ್ಲಿ ಹುಡುಗಿರು ನನ್ನನ್ನು ಲವ್ ಮಾಡು, ನನ್ನನ್ನು ಲವ್ ಮಾಡು ಅಂತಾರೆ ಅನ್ನೋ ಭಯ. ಇದು ನನ್ನ ಥರ ಸುಮಾರಾಗಿರೋ ಹುಡುಗನ್ನ ರಿಜೆಕ್ಟ್ ಮಾಡಿರೋ ಹುಡುಗಿರಿಗೆ, ನೀವೆಂಥ ಸುರಸುಂದರಂಗನ ಮದುವೆ ಆದ್ರೂ ನಾಳೆ ದಿನ ನಿಮ್ಮ ಮಕ್ಕಳಾದ್ಮೇಲೆ ಅವ್ರ ಹೆಂಡ್ ತೊಳೆಯೋದನ್ನು ಆ ಭಗವಂತನ ಕೈಯಿಂದನೂ ತಪ್ಪಿಸೋಕ್ಕಾಗಲ್ಲ. ಈ ಲಾಂಗು ಮಚ್ಚು ರೌಡಿಸಮ್ಮು ಇದನ್ನೆಲ್ಲ ನನಗೆ ಹೇಳ್ಕೊಡಕ್ಕೆ ಬರಬೇಡಿ. ನಾನು ಚಿಕ್ಕ ವಯಸ್ಸಿಂದನೇ ನೋಡಿದ್ದೀನಿ ಸಿನಿಮಾಗಳಲ್ಲಿ. ನಮಸ್ತೆ ಫ್ರೆಂಡ್ಸ್. ಅಮೇರಿಕಾದ ಪ್ರತಿಷ್ಠಿತ ಸಂಸ್ಥೆಯೊಂದು ಇತ್ತೀಚೆಗೆ ಒಂದು ಸಮೀಕ್ಷೆಯನ್ನು ಬಿಡುಗಡೆ ಮಾಡಿದ್ಯಂತೆ. ಅದರಲ್ಲಿ ಈ ಬುದ್ಧಿ ಕಮ್ಮಿ ಇರೋ ಹುಡುಗಿರು ನಂತರ ಸುಮಾರಾಗಿರೋ ಹುಡುಗರನ್ನ ಅಣ್ಣ ಅಂತಾರಂತೆ. ನಿಜಾನಾ? ನಮಸ್ತೆ ಫ್ರೆಂಡ್ಸ್. ಭಗವಂತ ಯಾವತ್ತಿದ್ರೂ ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಮಾಡ್ತಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಆವಾಗವಾಗ ಈ ಥರ ತಮಾಷೆ ಮಾಡ್ತಾ ಇರ್ತೀನಿ. ನಮಸ್ತೆ ಫ್ರೆಂಡ್ಸ್. ಈ ಕುಡುಕರಿಗೆ ಕುಡಿಯೋದಕ್ಕೆ ದುಡ್ಡು ಬೇಕು, ಕಿಡ್ನಿನೂ ಫೇಲ್ ಆಗಬಾರ್ದು. ಇದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಸುಮ್ಮನೆ ಕಿಡ್ನಿ ಮಾರ್ಬಿಡಿ, ಕುಡಿಯೋದಕ್ಕೆ ದುಡ್ಡು ಸಿಗುತ್ತೆ, ಕಿಡ್ನಿನೂ ಫೇಲ್ ಆಗಲ್ಲ. ನಮಸ್ತೆ ಫ್ರೆಂಡ್ಸ್. ಇವತ್ತು ನಂಗೆ ತುಂಬ ನಾಚಿಕೆ ಆಯ್ತೈತೆ. ಇವತ್ತು ಬೆಳಗ್ಗೆ ಇದ್ದು ಟಿಕ್ಟಾಕ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನನ್ನ ತಮ್ಮನ ಮೊಬೈಲ್ ಎತ್ಕೊಂಡು ನಾನೇ ಲೈಕು ಕಮೆಂಟು ಶೇರ್ ಮಾಡ್ತಾ ಇದ್ದೆ. ಅದಕ್ಕೆ ಅವನೇನಂತ ಗೊತ್ತಾ? ನಾಚಿಕೆ ಆಗಲ್ವಾ? ಅದಕ್ಕೆ ನಾಚಿಕೆ ಆಯ್ತೈತೆ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಪೇಪರಲ್ಲಿ ಒಂದು ನುಡಿಮುತ್ತು ನೋಡಿದೆ. ನಿಮ್ಮ ಒಳಗಣ್ಣಿನಿಂದ ಪ್ರಕೃತಿಯನ್ನು ನೋಡಿ ಸರ್ವವು ತಾನಾಗೇ ಅರ್ಥವಾಗುವುದು ಅಂತ. ನನಗೆ ಗೊತ್ತಿರೋದು ಎಡಗಣ್ಣು ಬಲಗಣ್ಣು, ಈ ಒಳಗಣ್ಣು ಎಲ್ಲೈತೆ ಅಂತ ಇವತ್ತು ಮನೆಗೆ ಹೋಗಿ ಕಂಡುಹಿಡಿದು ಬಿಡಬೇಕು. ಕಣ್ಣಲ್ಲಿ ಸೂರ್ಯಕಾಂತಿ, ತುಟಿಯಲ್ಲಿ ಚೆಂಗುಲಾಬಿ, ಮೈಯಲ್ಲಿ ಕಡ್ತ ಅಂತೆ ಕೆರ್ಕೊಡು. ನಮಸ್ತೆ ಫ್ರೆಂಡ್ಸ್. ಫ್ರೆಂಡ್ಸು ಅಂದರೆ ಜೀವ, ಫ್ರೆಂಡ್ಸು ಅಂದರೆ ಉಸಿರು, ಫ್ರೆಂಡ್ಸು ಅಂದರೆ ಪ್ರಾಣ. ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ, ಆದರೆ ದುಡ್ಡು ಮಾತ್ರ ಕೊಡಲ್ಲ. ವಾಪಸ್ 1 ರೂಪಾಯಿ ಕೊಡಲ್ಲ ಅಂತಾರೆ ಬಡ್ಡಿ ಮಕ್ಕಳು. ಎಲ್ಲರೂ ಲೋನ್ ತಗೊಂಡು ಮನೆ ತಗೋತಾ ಇದ್ದಾರೆ, ಕಾರ್ ತಗೋತಾ ಇದ್ದಾರೆ, ಸ್ಕೂಟ್ರ್ ತಗೋತಾ ಇದ್ದಾರೆ. ನಾನು ಅಪ್ಲೈ ಮಾಡಿದ್ದೀನಿ, ಬಂದ ತಕ್ಷಣ 2 ಜೊತೆ ಅಂಡರ್ವೇರ್ ತಗೊಬಿಡ್ಬೇಕು, ಹರಿದೋಗವೆ.